ಹಲೋ ಫ್ರೆಂಡ್ಸ್, ಎನ್ ಆ ವರ್ಲ್ಡ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ನಾವಿವತ್ತು ಬನ್ನರ್ಘಟ್ಟ ಜಿಗ್ನಿ ಹತ್ರ ಇರುವಂಥ ಒಂದು ಡ್ಯುಪ್ಲೆಕ್ಸ್ ಮನೆ ಹತ್ರ ಇದ್ದೀವಿ. ಸೊ ಇದು ಬಂದು 2030 ಸೈಟ್. ಸೊ ಇದು ಬಂದು ಈಸ್ಟ್ ಫೇಸಿಂಗ್ ಮತ್ತು ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್. ಸೊ ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ, ಬನ್ನಿ. ಆದರೆ ನೀವಿಲ್ಲಿ ನೋಡ್ಬೋದು, ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಒಂದು ಗಾಡಿ ಹಾಗೂ ಅದರ ಜೊತೆಗೆ ಟೂ ವೀಲರ್ ಅಂತ ಎರಡು ಗಾಡಿನ ಜೊತೆಗೆ ನಿಲ್ಲಿಸ್ಕೊಬೋದು. ಹಾಗೆ ಇಲ್ಲಿ ಸಂಪ್ ಕೂಡ ಇದೆ. ಸೊ ನಿಮಗೆ ವಾಟರ್ ಪ್ರಾಬ್ಲಮ್ ಅಂತೂ ಖಂಡಿತ ಇರೋದಿಲ್ಲ. ಅದರ ಜೊತೆ ಇಲ್ಲೊಂದು ಸರ್ವೆಂಟ್ ರೂಮ್ ಕೂಡ ಇದೆ. ಸೊ ನಾಗಲೇ ಹೇಳ್ದಂಗೆ ಇದು ಡ್ಯುಪ್ಲೆಕ್ಸ್ ಹೌಸು. ಸೊ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ ಹೇಗಿದೆ ಅಂತ ನೋಡೋಣ, ಬನ್ನಿ. ಮತ್ತು ಸ್ಟೇರ್ಸ್ಗೆಲ್ಲ ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿದ್ದಾರೆ. ಹಾಗೆ ಹೇಳಬೇಕಂತಂದರೆ ಡೆಕೋರೇಟಿವ್ಸ್ಗೆಲ್ಲ ಲೈಟಿಂಗ್ಸ್ನ ಯೂಸ್ ಮಾಡಿದ್ದಾರೆ ಬಿಲ್ಡಿಂಗ್ ಕಂಪ್ಲೀಟಾಗಿ. ಸೊ ಅದೇ ಆ್ಯಡ್ ಆನ್ ಈ ಮನೆಗೆ. ಸೊ ಸ್ಲೈಡಿಂಗ್ ವಿಂಡೋಸ್ ಇರೋದ್ರಿಂದ ವೆಂಟಿಲೇಷನ್ ಆಬ್ಸಲ್ಯೂಟ್ಲಿ ಆರಾಮಾಗಿರುತ್ತೆ. ಸೊ ಈಗ ನಾವು ಫಸ್ಟ್ ಫ್ಲೋರ್ನಲ್ಲಿದ್ದೀವಿ. ಸೊ ಇದು ಎಂಟ್ರೆನ್ಸ್ ಡೋರ್. ಸೊ ಡೋರ್ನು ಹೇಳಬೇಕಂದ್ರೆ ಟೀ ಕುಡಿಂದ ಮಾಡಿದ್ದಾರೆ, ತುಂಬ ಡಿಸೈನಾಗಿ ಮಾಡಿದ್ದಾರೆ, ತುಂಬ ಸ್ಟೈಲಿಶ್ ಆಗೂ ಕೂಡ ಇದೆ. ಸೊ ಇದು ಫಸ್ಟ್ ಫ್ಲೋರ್ನಲ್ಲಿ ಕಿಚನ್ ಇದೆ. ಸೊ ಕಿಚನ್ ಹೇಗಿದೆ ಅಂತ ನೋಡೋಣ. ಸೊ ಇದು ಬಂದು ವೆಲ್ ಆರ್ಗನೈಸ್ಡ್ ಕಿಚನ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಯಾವುದೇ ತೊಂದರೆ ಇಲ್ದಿರ ಆರಾಮಾಗಿ ಫಿಟ್ ಎಲ್ಲ ಐಟಮ್ಸ್ನ ಫಿಟ್ ಮಾಡೋ ಥರ ಒಂದು ಕಂಪಾರ್ಟ್ಮೆಂಟ್ಸ್ ಇದೆ. ಅಟ್ಯಾಚ್ ಸಿಂಕ್ ಇದೆ ಮತ್ತು ವೆಲ್ ಆರ್ಗನೈಸ್ಡ್ ಸ್ಟೇನ್ಲೆಸ್ ಸ್ಟೀಲ್ ಕಂಪಾರ್ಟ್ಮೆಂಟ್ಸ್ ಮೇಲ್ಗಡೆ ಕೂಡ ಇದೆ. ಸೊ ಹಾಗೆ ಇದರ ಜೊತೆ ಇಲ್ಲೇ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ ಕಿಚನ್ಗೆ. ಸೊ ವಾಶ್ರೂಮ್ ಹೇಗಿದೆ ಅಂತ ನೋಡೋಣ, ಬನ್ನಿ. ಸೊ ಇದು ಬಂದು ಅಟ್ಯಾಚ್ಡ್ ವಾಶ್ರೂಮ್ ಕಿಚನ್ಗೆ. ಹಾಗೂ ಇದು ಡೈನಿಂಗ್ ಹಾಲ್ ಥರ ಯೂಸ್ ಮಾಡೋದ್ರಿಂದ ಒಂದು ಸಿಂಕ್ ಹಾಗೂ ಅಫೋರ್ಡೆಬಲ್ ಆಗಿರುವಂಥ ಒಂದು ಕಂಪಾರ್ಟ್ಮೆಂಟ್ಸ್ ಕೂಡ ಇದ್ರ ಜೊತೆಗೆ ಇದೆ. ಸೊ ಇದು ಫಸ್ಟ್ ಫ್ಲೋರ್ ಕಿಚನ್ ಜೊತೆಗೆ ಇಲ್ಲಿ ನಿಮಗೊಂಥರ ಬಾಲ್ಕನಿ ಸ್ಪೇಸ್ ಥರ ಕೂಡ ಇದೆ, ಬನ್ನಿ ನೋಡೋಣ. ಸೊ ಸ್ಲೈಡಿಂಗ್ ಡೋರ್ಸ್ನ ಯೂಸ್ ಮಾಡಿದ್ದಾರೆ, ಸ್ಲೈಡಿಂಗ್ ಡೋರ್ಸ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್. ಸೊ ನೀವು ಈ ಸ್ಪೇಸ್ನ ವರಾಂಡ ಅಥವಾ ಬಾಲ್ಕನಿ ಥರ ಯೂಸ್ ಮಾಡ್ಕೊಬೋದು. ಸೊ ನೀವೆಲ್ಲೇ ನೋಡಿದ್ರೂ ಎಲ್ಲ ಖಾಲಿ ಖಾಲಿ ಇರೋದ್ರಿಂದ ನಿಮಗೆ ತುಂಬ ನೇಚರ್ಫುಲ್ ಆಗಿರುತ್ತೆ. ಸೊ ಇದು ಫಸ್ಟ್ ಫ್ಲೋರ್ ಆಯಿತು. ಸೊ ಸೆಕೆಂಡ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ. ಸೊ ನೀವು ನೋಡ್ಬೋದು ರೆಗ್ಯುಲರಾಗಿ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡ್ತಾರೆ, ಬಟ್ ಇವರು ಗ್ಲಾಸ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಆ್ಯಸ್ ಯೂಶ್ವಲ್ ಇವರ ಲೈಟ್ ಡೆಕೋರೇಷನ್ ಬಂದು ಒಂದು ಹೈಲೈಟ್ ಅಂತಲೇ ಹೇಳ್ಬೋದು. ಸೊ ನಾವೀಗ ಫಸ್ಟ್ ರೂಮ್ ಹೇಗಿದೆ ಅಂತ ನೋಡೋಣ. ಸೊ ನಾವೀಗ ಸೆಕೆಂಡ್ ಫ್ಲೋರಲ್ಲಿರುವಂಥ ಮೊದಲನೇ ರೂಮಲ್ಲಿ ಇದ್ದೀವಿ. ಸೊ ಇದು ಬಂದು ಒಂದು ಬೆಡ್ರೂಮ್. ಸೊ ನಿಮಗೆ ಬೆಡ್ರೂಮ್ಗೆ ಅಟ್ಯಾಚ್ಡ್ ಆಗಿ ವಾಶ್ರೂಮ್ ಕೂಡ ಇದೆ. ಹಾಗೂ ವೆಂಟಿಲೇಷನ್ ಪರ್ಪಸ್ಗೆ ಸ್ಲೈಡಿಂಗ್ ವಿಂಡೋಸ್, ಅದೇ ರೀತಿ ಅಟ್ಯಾಚ್ಡ್ ಫರ್ನಿಚರ್ಸ್ ಆಗಿರೋದ್ರಿಂದ ನೀವು ನೋಡ್ಬೋದು ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೂಡ ಇದೆ. ಸೊ ಈಗ ಫಸ್ಟ್ ರೂಮ್ ಹೇಗಿದೆ ಅಂತ ನೋಡಿದ್ವಿ. ಇಲ್ಲಿ ಮತ್ತೊಂದು ರೂಮ್ ಇದೆ, ಅಟ್ಯಾಚ್ಡ್ ರೂಮ್ ಹೇಗಿದೆ ನೋಡೋಣ, ಬನ್ನಿ. ಸೊ ಟೀ ಕುಡ್ಡಿಂದ ಮಾಡಿರುವಂಥ ಒಂದು ಡೋರ್ ಇದೆ. ಸೊ ದಿಸ್ ಇಸ್ ಸೆಕೆಂಡ್ ರೂಮ್. ಸೊ ನಿಮಗೆ ಇಲ್ಲಿ ಅಟ್ಯಾಚ್ಡ್ ವಾರ್ಡ್ರೋಬ್ ಕೂಡ ಇದೆ ಸ್ಲೈಡಿಂಗ್ ಡೋರ್ಸ್ ಜೊತೆಗೆ. ಹಾಗೂ ಅಟ್ಯಾಚ್ಡ್ ವಾಶ್ರೂಮ್ ಹಾಗೂ ಸಿಂಕ್. ಹಾಗೂ ವೆಂಟಿಲೇಷನ್ ಕೂಡ ಆ್ಯಸ್ ಯೂಶ್ವಲ್ ತುಂಬ ಚೆನ್ನಾಗಿದೆ, ಸ್ಲೈಡಿಂಗ್ ಡೋರ್ಸ್. ಸೊ ಇದು ಸೆಕೆಂಡ್ ಫ್ಲೋರ್. ಸೊ ಮೇಲ್ಗಡೆ ಥರ್ಡ್ ಫ್ಲೋರಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ. ಸೊ ಥರ್ಡ್ ಫ್ಲೋರಲ್ಲಿ ಒಂದು ಓಪನ್ ಟೆರಸ್ ಇದೆ.
ಸೊ ನೀವು ನೋಡ್ಬೋದು 360 degree ಆಲ್ ಓವರ್ ಓಪನ್ ಏರಿಯಾ ಇರೋದ್ರಿಂದ ನಿಮಗೆ ತುಂಬ ಕಾಮ್ ಆಗಿ ಹಾಗೂ ಪ್ಲೆಸೆಂಟ್ ಆಗಿರುತ್ತೆ. ಸೊ ನೀವು ಈವ್ನಿಂಗ್ ಟೈಮ್ ಅಲ್ಲಿ ಬಂದು ರಿಫ್ರೆಶ್ಮೆಂಟ್ಗಂತ ಟೆರಸ್ನ ಯೂಸ್ ಮಾಡ್ಕೊಬೋದು. ಸೊ ನಾವೀಗಷ್ಟೇ ಬಂದು ಬನ್ನರ್ಘಟ್ಟ ಜಿಗ್ನಿಯಲ್ಲಿರೋ ಅಂತಹ ಒಂದು ಡ್ಯುಪ್ಲೆಕ್ಸ್ ಮನೆನ ನೋಡ್ಕೊಂಡು ಬಂದ್ವಿ. ಸೊ ಇದರಲ್ಲಿರುವಂಥ ಫೆಸಿಲಿಟೀಸ್ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತಂದರೆ ರೋಡ್ಸ್ ಎಲ್ಲ ಬಂದು 40 feet ರೋಡ್ಸ್, ಹಾಗೆ ಇದು ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ನಿಮಗೆ 24/7 ಸೆಕ್ಯೂರಿಟಿ ಇರುತ್ತೆ. ಹಾಗೆಯೇ ಇಲ್ಲಿ ವಾಟರ್ ಕನೆಕ್ಷನ್ಸ್ಗೆ ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ. ಸೊ ಇನ್ನೊಂದು ಹೇಳಬೇಕಂದ್ರೆ ಇದೊಂದು BMRDA ಅಪ್ರೂವ್ಡ್ ಪ್ರಾಪರ್ಟಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ನಿಯರ್ ಬೈ ನಿಮಗೆ ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್ಸ್ ಹಾಗೂ ಟೆಕ್ ಪಾರ್ಕ್ಸ್ ಸಹ ಇದೆ. ಸೊ ನಿಮಗೆ ಈ ಪ್ರಾಪರ್ಟಿನ ಕೊಂಡ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಸೊ ಮೇಲ್ಗಡೆ ತೋರಿಸ್ತೀರಾ ಅಂತ ನಂಬರ್ಗೆ ಕಾಲ್ ಮಾಡಿ. ಯಾವುದೇ ಥರದ ಬ್ರೋಕರೇಜ್ ಹಾಗೂ ಕಮಿಷನ್ಸ್ ಇರೋದಿಲ್ಲ. ಥ್ಯಾಂಕ್ ಯು.